ಸರ್ ಈಗ ಬಿಡುಗಡೆ ಆಗಿರುವಂತಹ ಆಡಿಯೋಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ರಿಯಾಕ್ಷನ್ ಏನು ಸರ್? ಸರ್ ಬಿಡುಗಡೆ ಆಗಿರೋ ಆಡಿಯೋ ಸತ್ಯ, ಆ ಆಡಿಯೋ ಸತ್ಯ ಅವ್ರ ನಂಬರಿಂದಲೇ ಬಂದಿದೆ. ಶ್ರೀಮತಿ ರೂಪಾ ಮುದ್ಗಲ್ ಅವರ ಮುಂಬರ್ ನಂಬರ್ನಿಂದಲೇ ಬಂದಿದೆ, ಅದು ಸತ್ಯ. ಅದರೊಳಗೆ ಮಾತಾಡಿರೋದೆಲ್ಲ ರೂಪಾ ಅವರೇ, ಅದ್ರ ಜೊತೆಗೆ ನಾನು ಮಾತಾಡಿರೋದು ನಾನೇ. ಮೊದಲನೇ ಆಡಿಯೋ 30ನೇ ತಾರೀಕು 12:45 ಬರುತ್ತೆ, ಸುಮಾರು 25 ನಿಮಿಷ ಮಾತಾಡ್ತಾರೆ ಅವರು. ಅದಾದಮೇಲೆ 2ನೇ ಆಡಿಯೋ ಬಂದು 1ನೇ ತಾರೀಕು ಬರುತ್ತೆ, ಅದು ಮನೀಶ್ ಮದ್ಗಿಲ್ ಅವರ ಕಚೇರಿಯಲ್ಲಿದ್ದಾಗ ನನಗೆ ಕಾಲ್ ಬರುತ್ತೆ. ಆವಾಗಲೂ ಸಹ ರೂಪಾ ಅವರೇ ಕಾಲ್ ಮಾಡ್ತಾರೆ. ಮೊದಲನೇ ಸರಿ ನಾನು ಕಾಲ್ ಮಾಡಿದಾಗ ನಾನು ರೂಪಾ ಅಂತ ಅವರೇ ಪರಿಚಯ ಮಾಡ್ಕೊತಾರೆ. 2ನೇ ಸರಿ ಕಾಲ್ ಮಾಡಬೇಕಾದ್ರೆ ನಾನು ಆ ರೂಪಾ ಅವ್ರ ನಂಬರು ನಾನು ಸೇವ್ ಮಾಡ್ಕೊಂಡಿದ್ದೀನಿ, ಅಲ್ಲಿ ಕಾಲ್ ಬಂದಾಗ ರೂಪಾ ಅವ್ರ ನಂಬರು ಅಂತ ನನಗೆ ಗೊತ್ತಾಗುತ್ತೆ. ಅದಾದಮೇಲೆ ನಾನು ಮನೀಶ್ ಮದ್ಗಿಲ್ ಅವ್ರ ಕಚೇರಿಯಲ್ಲಿ ಒಂದು ಮೈಸೂರಿನ ಅಕ್ರಮದ ಬಗ್ಗೆ ಒಂದು ದೂರು ಕೊಡಲಿಕ್ಕೆ ನಾನು ಹೋಗಿದ್ದೆ. ಆ ದೂರು ಕೊಟ್ಟಂಥ ಸಮಯ ದೂರು ಕೊಟ್ಟು ಹೊರಗಡೆ ಬರಬೇಕು ಇನ್ನೇನು ಅನ್ನೋದ್ರೊಳಗಾಗಿ ಅವ್ರ ಕಾಲ್ ಬರುತ್ತೆ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕಾಲ್ ಬಂದಾಗ ಆ ಭಾಷೆಯಲ್ಲಿ ಮಾತಾಡ್ತಾರೆ. ಮೊದಲನೇ ಸರಿ ಕಾಲ್ ಬಂದಾಗ ನನ್ನ ಸಮರ್ಥವಾಗಿ ಏನೇನು ಕೇಳಬೇಕು, ಕ್ವಶನ್ಗಳು ಏನೇನೋ ಸಭೆ ಕೇಳ್ತಾರೆ. ಒಂದು ತನಿಖಾಧಿಕಾರಿ ಏನೋ CID ಎನ್ಕ್ವೈರಿ ಮಾಡಿದಂಗು, ಇಲ್ಲ CBI ಎನ್ಕ್ವೈರಿ ಮಾಡಿದಂಗು ಕೆಲವೊಂದು ಪ್ರಶ್ನೆಗಳು ಮಾಡ್ತಾರೆ. ಕೆಲವೊಂದು ಚಾರ್ಟ್ಸ್ಗಳು ಕಳಿಸ್ತಾರೆ, ಆ ಚಾರ್ಟ್ಸ್ಗಳು ಕಳಿಸ್ಬಿಟ್ಟು ಸಿಂಧೂರಿ ಅವ್ರ ಫೋಟೋಸು ಅವ್ರು ಕಳಿಸ್ಕೊಡ್ತಾರೆ. ಅದನ್ನು ನೋಡು ಈ ಥರ ಇದ್ದಾರೆ, ಅವಳು ಡೋಂಗಿ ಸರಿ ಇಲ್ಲ ಹಾಗೆ ಹೀಗೆ ನೀನು ಅವ್ರನ್ನ ಖಂಡಿಸ್ಬೇಕು ಅಂತ ಹೇಳ್ತಾರೆ. ನಾನು ಆ ಚಾರ್ಟ್ಸ್ಗಳು ಅರಿಬರಿ ಚಾರ್ಟ್ಸ್ಗಳು ಇಟ್ಕೊಂಡು ನಾವು ಯಾರನ್ನೂ ಕ್ವಶನ್ ಮಾಡೋಕ್ಕಾಗಲ್ಲ. ನಾನು ಅದನ್ನೇನು ಹೇಳಲಿಲ್ಲ, ಮಾತಾಡ್ತೀನಿ ಮೇಡಮ್ ಅಂತ ಹೇಳ್ಕೊಂಡು ಬಂದೆ. ಬಟ್ ಕೆಲವು ಲ್ಯಾಂಡ್ ಡೀಲಿಂಗ್ ವಿಷಯ ಹೇಳ್ತಾರೆ, ಅದ್ರ ಡೀಟೇಲ್ ಕೇಳ್ತೀನಿ, ಅದ್ರ ಡೀಟೇಲ್ ಅವ್ರು ಕೊಡೋದಿಲ್ಲ. ಅದಕ್ಕೂ ನಾನು ಕೇಳಿದಾಗ ವಾಟ್ಸಪ್ಪಲ್ಲೂ ಚಾಟ್ ಮಾಡ್ತೀನಿ, ಮೇಡಮ್ಗೆ ಇವರಿಗೆ ರೂಪಾ ಮೇಡಮ್ ಅವರಿಗೆ ಸರ್ವೆ ನಂಬರ್ ಕಳಿಸ್ಕೊಡಿ, ಏರಿಯಾ ಕಳಿಸಿ, ಹೋಬಳಿ ಯಾವುದು ಹೇಳಿ, ತಾಲೂಕು ಯಾವುದು ಹೇಳಿ, ನಾನು ದಾಖಲೆ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಅದನ್ನು ಕಳಿಸಲ್ಲ ಅವರು. ಆದಮೇಲೆ 1ನೇ ತಾರೀಕು ನಾನು ಬೆಂಗಳೂರಿಗೆ ನನ್ನ ತಂದೆ ಹುಷಾರಿಲ್ಲದ ಕಾರ್ಯಕ್ರಮ ಊರಿಗೆ ಹುಷಾರಿಲ್ಲದ್ರಿಂದ ನಾನು ಅವ್ರು ನೋಡಲಿಕ್ಕೆ ಅಂತ ಬೆಂಗಳೂರಿಗೆ ಹೋದಾಗ ಅದೇ ಸಮಯದಲ್ಲಿ ನಾನು ಮನೀಶ್ ಪತಿಗಳವರಿಗೆ ವಾಟ್ಸಪ್ ಮಾಡ್ತೀನಿ, ನಾನು ತಮ್ಮನ್ನು ಭೇಟಿ ಮಾಡಬೇಕಾಗಿದೆ, ಒಂದು ಪ್ರಕರಣ ಸಂಬಂಧಪಟ್ಟು ಭೇಟಿ ಮಾಡಬೇಕು, ಮಾತಾಡಬೇಕಾಗಿದೆ, ಎಷ್ಟೊತ್ತಿಗೆ ಬರಲಿ ಅಂತ ಕೇಳ್ತೀನಿ. ಅವರು 2:30 ಬನ್ನಿ ಅಂತ ನನಗೆ ರಿಪ್ಲೈ ಕೊಡ್ತಾರೆ. ನಾನು ಅವ್ರು ಹೇಳಿದ ಸಮಯಕ್ಕೆ ನಾನು ಅವ್ರ ಕಚೇರಿಗೆ ಹೋಗ್ತೀನಿ. ಅವರು ಕಚೇರಿಗೆ ಕಾಯ್ತಾ ಇದ್ರು, ವೆಯ್ಟ್ ಮಾಡಿದ್ರು, ಮಾತಾಡಿದೆ, ಕೊಟ್ಟೆ, ದೂರು ಕೊಟ್ಟು ದೂರನ್ನ ಎಕ್ಸ್ಪ್ಲೈನ್ ಮಾಡಿದೆ. ಆಯಿತು ಇದ್ರ ಬಗ್ಗೆ ನಾನು ನೋಡ್ತೀನಿ, ತನಿಖೆ ಮಾಡೋ ಕೇಳ್ತೀನಿ, ಇದನ್ನು ಮಾಡ್ತೀನಿ ಅಂತ ಹೇಳಿದ್ರು. ನಾನು ನಮ್ಮನ್ನು ಹೊರಡಬೇಕಿತ್ತು ಆ ಟೈಮಲ್ಲಿ ಇವ್ರು ಕಾಲ್ ಬರೋದು. ಅದಾದಮೇಲೆ ಆ ಕಾಲ್ನ ಬೆಳವಣಿಗೆ, ಆ ಕಾಲ ಆದಮೇಲೆ ರೂಪಾ ಅವರು ಏನು ಮಾತಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗಿದೆ. ಆಡಿಯೋ ಕೊಟ್ಟಿದ್ದೀನಿ ಬಂದರೆ ಅದು ರೂಪಾ ಅವ್ರದೇ ವಾಯ್ಸು, ರೂಪಾ ಅವರೇ ಕಾಲ್ ಮಾಡಿದ್ದು. ನನ್ನ ನಂಬರ್ಗೆ 9845812345 ಕಾಲ್ ಮಾಡ್ತಾರೆ, ಅವ್ರ ನಂಬರಿಂದಲೇ ಕಾಲ್. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.